ವಿಸ್ತರಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಪಸ್ಸು ಕಾಲದ ಮೊದಲನೆಯ ಭಾನುವಾರದ ಆರಾಧನಾ ವಿಧಿಯ ಧ್ಯಾನಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರ್ಮೇನಿಯಾದಲ್ಲಿ ನಡೆದ ಭೀಕರ ಭೂಕಂಪದ ಬಗ್ಗೆ ಭಾಳಷ್ಟು ಜನರಿಗೆ ಮಾಹಿತಿ ಇದೆ ಈ ಒಂದು ಭೂಕಂಪದಲ್ಲಿ ಭೀಕರ ದೃಶ್ಯಗಳು ನೋಡಲಿಕ್ಕೆ ಸಿಗುತ್ತೆ ತಮತಟ್ಟಾದ ಭೂಮಿ ಪರ್ವತಗಳಂತೆ ನಿಂತುಕೊಂಡಿತ್ತು ಅಷ್ಟು ಅಲ್ಲದೆ ಕೇವಲ ನಾಲ್ಕು ನಿಮಿಷದಲ್ಲಿ ಸುಮಾರು ಮೂವತ್ತು ಸಾವಿರ ಜನರ ಮಾರಣ ಹೋಮ ಆಯಿತು ಎಂದು ಪತ್ರಿಕಾ ವರದಿಯಲ್ಲಿ ನಾವು ಓದಿದ್ದೀವಿ ಈ ಸಂದರ್ಭದಲ್ಲಿ ಅಲ್ಲಿ ರೋದನ ಆಕ್ರಂದನ ಅಳಲು ಮುಗಿಲು ಮುಟ್ಟುತ್ತೆ ಇಂಥ ಒಂದು ಪರಿಸ್ಥಿತಿ ಇರುವಾಗ ಒಂದು ಹೃದಯ ಮಿಡಿಯುವುದನ್ನು ನಾವು ಕೇಳಿದ್ದೀವಿ ಓದಿದ್ದೀವಿ ಮಾತ್ರವಲ್ಲದೆ ತಿಳ್ಕೊಂಡಿದ್ದೀವಿ ಒಬ್ಬ ತಂದೆ ತನ್ನ ಮಗನ ಶಾಲೆಯ ಬಳಿಗೆ ಧಾವಿಸಿ ಬರ್ತಾನೆ ತನ್ನ ಮಗನ ಶಾಲೆಯನ್ನು ನೋಡ್ತಾನೆ ಆ ಶಾಲೆ ಒಂದು ಪರ್ವತದಂತೆ ಕಾಣ್ತಾ ಇದೆ ಅವಶೇಷಗಳಿಂದ ಕೂಡಿದಂತಹ ಒಂದು ದೊಡ್ಡ ಪರ್ವತವೇ ಅಲ್ಲಿ ಸೃಷ್ಟಿಯಾಗಿತ್ತು ತನ್ನ ಮಗನ ಶಾಲೆಯಲ್ಲಿ ತನ್ನ ಮಗ ಇರುವ ಕೊಠಡಿಯನ್ನು ಗುರುತಿಸಿಕೊಂಡು ಅಲ್ಲಿ ಹೋಗಿ ಆ ಅವಶೇಷಗಳನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿರುವಂಥವರು ಹೇಳ್ತಾರೆ ಇದು ಆಗುವಂಥ ಕೆಲಸವಲ್ಲ ರಕ್ಷಣಾ ಕಾರ್ಯದವರು ಬಂದು ಇದನ್ನು ಮಾಡಬೇಕಾಗಿದೆ ಎಂದು ತಂದೆಗೆ ಹೇಳಿದಾಗ ತಂದೆ ಹೇಳ್ತಾನೆ ಇಲ್ಲ ನನ್ನ ಮಗನಿಗೆ ನಾನು ಮಾತು ಕೊಟ್ಟಿದ್ದೀನಿ ನೀನು ಯಾವ ಕಷ್ಟ ಕಾಲದಲ್ಲಿ ಇದ್ದರೂ ಕೂಡ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ನಿನ್ನನ್ನು ರಕ್ಷಿಸ್ತೇನೆ ಎಂದು ನಾನು ವಾಗ್ದಾನಿಸಿದ್ದೀನಿ ನನ್ನ ಮಗ ನನಗಾಗಿ ಎಲ್ಲೋ ಅವಶೇಷಗಳ ಅಡಿಯಲ್ಲಿ ಕಾಯ್ತಾ ಇರ್ಬೋದು ಆತನನ್ನು ನಾನು ಬದುಕಿಸಬೇಕು ಎಂದು ಅಗಿಲಿಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿರುವಂಥ ಜನರೆಲ್ಲರೂ ಕೂಡ ನಿಲ್ಲಿಸು ನಿನ್ನಿಂದ ಆಗುವ ಕೆಲಸ ಇದು ಅಲ್ಲ ನಿಲ್ಲಿಸು ಎಂದು ಒತ್ತಾಯಿಸ್ತಾರೆ ಆದರೆ ತಂದೆ ಅಗಿಯೋದನ್ನು ನಿಲ್ಲಿಸಲಿಲ್ಲ ರಕ್ಷಣಾ ಕಾರ್ಯದವರು ಬರ್ತಾರೆ ದಾರಿ ಹೋಕರು ಬರ್ತಾರೆ ಎಲ್ಲರೂ ಅವನಿಗೆ ನಿಲ್ಲಿಸು ನಿನ್ನಿಂದ ಆಗುವ ಕೆಲಸವಲ್ಲ ಎಂದು ಹೇಳ್ತಾರೆ ತಂದೆ ನಿಲ್ಲಿಸೋದಿಲ್ಲ ಅಗಿಲಿಕ್ಕೆ ಪ್ರಾರಂಭ ಮಾಡಿದವನು ಒಂದು ಗಂಟೆ ಎರಡು ಗಂಟೆ ಆರು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ಗಂಟೆ ಸತತ ಮೂವತ್ತ ಆರು ಗಂಟೆಯ ಕಾಲ ಅಗೆದು ತನ್ನ ಮಗನನ್ನು ರಕ್ಷಿಸುವ ಕಾರ್ಯವನ್ನು ಮಾಡಿದ ಎಂದು ಪತ್ರಿಕೆ ವರದಿ ಮಾಡಿತ್ತು ಮೂವತ್ತ ಆರು ಗಂಟೆಯ ಬಳಿಕ ಅಗೆದ ನಂತರ ಒಂದು ದೊಡ್ಡ ಬಂಡೆಯಂತಹ ಕಲ್ಲು ಆತನಿಗೆ ಕಾಣುತ್ತೆ ಆರ್ಮಂಡ್ ಆರ್ ಯು ದೇರ್ ಎಂದು ಅಪ್ಪ ಜೋರಾಗಿ ಮಗನನ್ನು ಕೂಗಿ ಕರೀತಾನೆ ಐ ಆಮ್ ಹಿಯರ್ ಡ್ಯಾಟ್ ಐ ಆಮ್ ವೇಟಿಂಗ್ ಫಾರ್ ಯು ಎಂದು ಮಗನ ಧ್ವನಿ ಆ ಕಲ್ಲಿನ ಕೆಳಗಿಂದ ಬರುತ್ತೆ ಅಪ್ಪ ಆ ಬಂಡೆಯಂತ ಕಲ್ಲನ್ನು ಉರುಳಿಸ್ತಾನೆ ತನ್ನ ಮಗನನ್ನ ಹೊರಗೆ ತರ್ತಾನೆ ನಾನು ನನ್ನ ಸಹಪಾಠಿಗಳಿಗೆ ಹೇಳಿದ್ದೆ ಅಪ್ಪ ನಮ್ಮ ಅಪ್ಪ ಬರ್ತಾರೆ ನಮ್ಮ ಅಪ್ಪ ಬಂದು ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿದ್ದೆ ಆದರೆ ಅವರು ಯಾರೂ ಜೀವಂತವಾಗಿಲ್ಲ ನೀನು ಬರ್ತೀಯಾ ಎಂಬ ಒಂದು ದೃಢ ಸಂಕಲ್ಪದಿಂದ ನಾನು ಕಾಯ್ತಾ ಇದ್ದೆ ನಿನ್ನ ಪ್ರಾಮಿಸ್ ಅನ್ನು ನೀನು ಉಳಿಸ್ಕೊಂಡಿದೀಯ ಡ್ಯಾಡ್ ಥ್ಯಾಂಕ್ ಯು ಎಂದು ಆರ್ಮಣ್ ಅಪ್ಪನಿಗೆ ಹೇಳ್ತಾನೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಆರ್ಮೇನಿಯಾದಲ್ಲಿ ಈ ಆರ್ಮಂಡ್ನ ತಂದೆ ನಮ್ಮ ಸ್ವರ್ಗದ ತಂದೆಯನ್ನ ಜ್ಞಾಪಿಸ್ತಾರೆ ಈ ಆರ್ಮಣ್ಣ ತಂದೆ ತಾನು ಕೊಟ್ಟ ವಾಗ್ದಾನವನ್ನು ನೆರವೇರಿಸಿದ್ದು ಅಲ್ಲದೆ ತನ್ನ ಪ್ರಾಮಿಸ್ ಅನ್ನ ಒಬ್ಬ ದೃಢ ಸಂಕಲ್ಪದ ತಂದೆ ಎಂದು ಹೆಸರುವಾಸಿಯಾದರು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಸ್ವರ್ಗದ ತಂದೆ ತಮ್ಮ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವವರು ತಾವು ಮಾಡಿರುವ ವಾಗ್ದಾನವನ್ನ ನೆರವೇರಿಸುವವರು ತಾವು ಮಾಡಿರುವ ಒಡಂಬಡಿಕೆಗೆ ಅರ್ಹರಾಗಿ ಜೀವಿಸುವರು ಎಂಬುದಾಗಿದೆ ಇಂದಿನ ವಾಚನಗಳ ಸಾರ ಇದೇ ಒಂದು ಸಂದರ್ಭವನ್ನು ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡ್ತೀವಿ ನೋವನ ಕಾಲದಲ್ಲಿ ನಡೆದಂತಹ ಜಲಪ್ರಳಯ ಪ್ರವಾಹ ಆ ಪ್ರವಾಹವನ್ನು ನೋಡಿದಂತ ಸರ್ವೇಶ್ವರ ಸ್ವಾಮಿ ನೋವನೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡ್ರು ಎಂದು ಇಂದಿನ ಮೊದಲನ ವಾಚನ ನಮಗೆ ಹೇಳುತ್ತೆ ಈ ಒಂದು ಒಡಂಬಡಿಕೆ ಅನ್ವಯ ದೇವರು ಹೇಳ್ತಾರೆ ನಿನ್ನ ಇಡೀ ರಾಶಿಗಳನ್ನ ನಾನು ಬದುಕಿಸ್ತೇನೆ ಇನ್ನು ಯಾವುದೇ ಪ್ರಳಯ ಇರುವುದಿಲ್ಲ ಮೇಘಗಳಲ್ಲಿರುವ ಆ ಮಳೆಯ ಬಿಲ್ಲೆ ಇದಕ್ಕೆ ಕುರುಹು ತಲತಲಾಂತರದವರೆಗೂ ನಾನು ನಿಮ್ಮನ್ನ ರಕ್ಷಿಸ್ತೇನೆ ಕಾಪಾಡ್ತೇನೆ ಎಂಬ ದೃಢ ಸಂಕಲ್ಪದ ಒಡಂಬಡಿಕೆಯನ್ನ ಸರ್ವೇಶ್ವರ ಸ್ವಾಮಿ ನೋವನ ಜೊತೆಯಲ್ಲಿ ಮಾಡಿಕೊಂಡರು ಎಂದು ಇಂದಿನ ಮೊದಲನೇ ವಾಚನ ನಮಗೆ ಹೇಳುತ್ತೆ ಆ ಒಂದು ಒಡಂಬಡಿಕೆ ಚಿರಂತನಗೊಂಡಿದ್ದು ಪ್ರಭು ಏಸು ಕ್ರಿಸ್ತರೊಂದಿಗೆ ಅಥವಾ ಅದರ ಸಂಪೂರ್ಣ ಪರಮೋನ್ನತ ಪರಕಾಷ್ಠೆಯನ್ನು ಪಡೆದದ್ದು ಪ್ರಭು ಏಸುವಿನೊಂದಿಗೆ ಒಂದು ಪೇತ್ರ ಮೂರು ಹದಿನೆಂಟರಲ್ಲಿ ನಾವು ಓದ್ತೀವಿ ಪ್ರಭು ನಮಗಾಗಿ ಮೃತಪಟ್ಟು ಪುನರುತ್ಥಾನರಾಗಿ ಜೀವಂತವಾಗಿ ನಮ್ಮ ಜೊತೆಯಲ್ಲಿ ಜೀವಿಸ್ತಾ ಇದ್ದಾರೆ ಎರಡನೇ ವಾಚನದಲ್ಲಿ ನಾವು ಆಲಿಸ್ತೀವಿ ಮನುಷ್ಯ ದೇವರ ಒಡಂಬಡಿಕೆಗೆ ಅರ್ಹನಾಗಿರಲಿಲ್ಲ ಮನುಷ್ಯ ವಿಶ್ವಾಸಘಾತುಕನಾದ ವಿಶ್ವಾಸ ದ್ರೋಹಿಯಾದ ಆ ಸಂದರ್ಭದಲ್ಲೂ ಕೂಡ ದೇವರು ತಮ್ಮ ಮಗನನ್ನು ಕಳುಹಿಸುವುದರ ಮೂಲಕ ಆ ಮಗನು ನಮಗಾಗಿ ಮೃತಪಟ್ಟು ಜೀವಂತವಾಗಿ ಹೇಳುವುದರ ಮೂಲಕ ನಮ್ಮನ್ನು ಶುದ್ಧೀಕರಿಸಿ ಪವಿತ್ರೀಕರಿಸಿದ್ದಾರೆ ಅದನ್ನೇ ನಾವು ನೋಡ್ತೀವಿ ಒಂದು ಪೇತ್ರ ಮೂರು ಇಪ್ಪತ್ತೊಂದರಿಂದ ನಾವು ಓದಿದಾಗ ನಮಗೆ ತಿಳಿಯುತ್ತೆ ನಮ್ಮ ದೀಕ್ಷಾ ಸ್ನಾನ ಇದಕ್ಕೊಂದು ಸಂಕೇತ ಆ ದೀಕ್ಷಾ ಸ್ನಾನ ಕೇವಲ ದೇಹದ ಅಥವಾ ಹೊರಭಾಗದ ಮಲಿನವನ್ನ ಶುದ್ಧಿಗೊಳಿಸುವುದು ಮಾತ್ರವಲ್ಲ ಕೊಡುವ ಮಾತಿಗೆ ಅಥವಾ ಪ್ರಮಾಣಕ್ಕೆ ಬದ್ಧನಾಗಿ ನಡೆಯುವುದು ಎಂಬುದಾಗಿದೆ ಇಂದಿನ ಎರಡನೆಯ ವಾಚನದ ಸಾರವೂ ಕೂಡ ಹೀಗಿರುವಾಗ ನಾವು ತಪ್ಪಿ ನಡೆದಿದ್ದೇವೆ ದೇವರಿಂದ ದೂರ ಸರಿದಿದ್ದೇವೆ ನಿಜ ಈಗ ಇನ್ನೊಂದು ಅವಕಾಶವನ್ನ ದೇವರು ನಮಗೆ ಕೊಡ್ತಾ ಇದ್ದಾರೆ ಇಂದಿನ ಶುಭ ಸಂದೇಶ ಹೇಳುತ್ತೆ ಕಾಲವು ಪರಿಪಕ್ವಗೊಂಡಿದೆ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗು ಶುಭ ಸಂದೇಶದಲ್ಲಿ ವಿಶ್ವಾಸವಿಡು ಇನ್ನೊಂದು ಓಪನ್ ಇನ್ವಿಟೇಷನ್ ನಮ್ಮ ಮುಂದೆ ಪ್ರಭು ನೀಡ್ತಾ ಇದ್ದಾರೆ ನೀನು ತಪ್ಪಿ ನಡೆದಿದೀಯಾ ಪುನಃ ಬಾ ಈ ತಪಸ್ಸು ಕಾಲ ನಮಗೊಂದು ಇನ್ನೊಂದು ಇನ್ವಿಟೇಷನ್ ಪ್ರಭುವಿನತ್ತ ತಿರುಗಿಕೊಳ್ಳುವ ಇನ್ವಿಟೇಷನ್ ಇಂದಿನ ಶುಭ ಸಂದೇಶದಲ್ಲಿ ವೇದ್ಯವಾಗ್ತಾ ಇದೆ ನಾವೆಲ್ಲರೂ ಕೂಡ ವಾಪಸ್ ಆಗಬೇಕು ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಶುಭ ಸಂದೇಶದಲ್ಲಿ ವಿಶ್ವಾಸವಿಡು ಆಗ ನೀನು ಒಡಂಬಡಿಕೆಯಲ್ಲಿ ಜೀವಿಸುವವನು ಜೀವಿಸುವವಳು ಆಗ್ತೀಯ ಶುಭ ಸಂದೇಶದಲ್ಲಿ ಪುನಃ ನಾವು ಆಲಿಸಿದೀವಿ ಪ್ರಭುವಿಗೆ ಪ್ರಲೋಭನೆಗಳು ಎದುರಾದವು ಪ್ರಭು ಆ ಪ್ರಲೋಭನೆಗಳನ್ನ ಜಯಿಸಿದರು ಜಯಿಸುವುದರ ಮೂಲಕ ಆ ತಂದೆ ದೇವರ ಪ್ರೀತಿಗೆ ಪಾತ್ರರಾಗಿರುವುದು ಮಾತ್ರವಲ್ಲದೆ ಆ ದೇವರ ಪ್ರೀತಿಯನ್ನ ಅವರು ಚಿರಂತನಗೊಳಿಸಿದರು ಎಂಬುದಾಗಿ ಶುಭ ಸಂದೇಶ ನಮಗೆ ಹೇಳುತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರಲೋಭನೆಗಳನ್ನು ಜಯಿಸಿದಾಗ ನಾವು ಪುನಃ ಒಡಂಬಡಿಕೆಯಲ್ಲಿ ಒಂದುಗೂಡ್ತೇವೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರಲೋಭನೆಗಳನ್ನು ನಾವು ಜಯಿಸಿ ಆ ಪ್ರಭುವನ್ನು ನಾವು ತಲುಪಿದಾಗ ಆ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಕೂಡ ನಿತ್ಯಕ್ಕೂ ಜೀವಿಸುವ ಸೌಭಾಗ್ಯವನ್ನು ಪಡಿತೀವಿ ಎಂಬುದಾಗಿದೆ ಇಂದಿನ ಶುಭ ಸಂದೇಶದ ಸಾರ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕೂಡ ನಮ್ಮ ಕುಟುಂಬ ಜೀವನದಲ್ಲಿ ತಪ್ಪಿ ನಡೆದಿದ್ದೀವಿ ನಮ್ಮ ಕುಟುಂಬ ಜೀವನದಲ್ಲಿ ಸಂದೇಹ ನಮ್ಮ ಕುಟುಂಬ ಜೀವನದಲ್ಲಿ ಅನ್ಯಾಯ ನಮ್ಮ ಕುಟುಂಬ ಜೀವನದಲ್ಲಿ ಏನೋ ಒಂದು ರೀತಿಯ ಗೊಂದಲಗಳನ್ನು ನಾವು ಕಂಡು ಶಿಲುಬೆಗಳನ್ನು ಹೊತ್ತು ನಮ್ಮ ಜೀವನದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ನಿಮಿತ್ತ ದೇವರಿಂದ ದೂರ ಹೋಗಿದ್ದೀವಿ ಈಗ ಇನ್ವಿಟೇಷನ್ ವಾಪಸ್ ಬಾ ಎಂದು ಪ್ರಭು ನಮ್ಮನ್ನು ಕರೀತಾ ಇದ್ದಾರೆ ನಮ್ಮ ಸಾಮಾಜಿಕ ಜೀವನದಲ್ಲಿ ನಮಗೆ ಅನೇಕ ಪ್ರಲೋಭನೆಗಳಿವೆ ಲಂಚದ ಪ್ರಲೋಭನೆ ಅನ್ಯಾಯ ಮಾಡುವ ಪ್ರಲೋಭನೆ ಚಾಡಿ ಹೇಳುವ ಪ್ರಲೋಭನೆ ಬೇರೆಯವರ ಹೆಸರನ್ನು ಕೆಡಿಸುವ ಪ್ರಲೋಭನೆ ಬೇರೆಯವರಿಗೆ ಕೆಡುಕನ್ನು ಮಾಡುವ ಪ್ರಲೋಭನೆ ಸೋಮಾರಿತನದ ಸ್ವಾರ್ಥದ ಪ್ರಲೋಭನೆ ಆ ಪ್ರಲೋಭನೆಗಳನ್ನು ನಾನು ಜಯಿಸಿದಾಗ ಮಾತ್ರ ನಾನು ಆ ಪ್ರಭುವಿನ ಒಡಂಬಡಿಕೆಯಲ್ಲಿ ಲೀನನಾಗ್ತೀನಿ ಲೀನಳಾಗ್ತೀನಿ ಒಂದು ವೇಳೆ ನಾನು ಪ್ರಲೋಭನೆಗೆ ಒಳಗಾಗಿದ್ದಾಗ ನನಗೊಂದು ಚಾನ್ಸ್ ದೇವರು ಈಗ ಕೊಟ್ಟಿದ್ದಾರೆ ನನ್ನ ಮಕ್ಕಳು ದೇವರ ಪ್ರೀತಿಯಿಂದ ಹೋಗಿದ್ದಾರೆ ನನ್ನ ಮಕ್ಕಳು ದೇವರಿಂದ ದೂರ ಸರಿದಿದ್ದಾರೆ ದೇವಾಲಯಕ್ಕೆ ಬರೋಲ್ಲ ದೇವರ ವಾಕ್ಯವನ್ನು ಓದಲ್ಲ ತಪಸ್ಸು ಕಾಲದ ಆಚರಣೆಗಳಲ್ಲಿ ಇಲ್ಲ ನಾನು ನನ್ನ ಮಕ್ಕಳಿಗೆ ವಾಪಸ್ ಕರ್ಕೊಂಡು ಬರಬೇಕು ದೇವರ ಒಡಂಬಡಿಕೆಗೆ ನಾನು ಮಕ್ಕಳನ್ನು ಕರ್ಕೊಂಡು ಬರಬೇಕು ದೇವರು ಮಾಡಿರುವಂಥ ಪ್ರಾಮಿಸ್ ನನ್ನ ಮಕ್ಕಳಿಗೆ ನಾನು ಜ್ಞಾಪಕದಲ್ಲಿ ಇಡುವಂತೆ ನೋಡಿಕೊಳ್ಬೇಕು ನನ್ನ ಕುಟುಂಬ ಜೀವನ ಒಂದು ಮಾದರಿಯ ಜೀವನವಾಗಲಿಲ್ಲ ನನ್ನ ಕುಟುಂಬ ಜೀವನ ಪ್ರಲೋಭನೆಗೆ ಒಳಗಾಗಿ ಸ್ವಾರ್ಥದ ಕುಟುಂಬವಾಗಿದೆ ಡಿವೈಡ್ ಆಗಿದೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ನಾವು ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ನಾವು ಒಳಿತನ್ನು ಮಾಡುವ ಬದಲು ಅಸೂಯೆ ಪಟ್ಟು ಕೆಡುಕನ್ನು ಮಾಡ್ತಾ ಇದ್ದೀವಿ ನಾವು ಸೈತಾನನ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ ಆ ಪ್ರಲೋಭನೆಗೆ ಒಳಗಾಗಿದ್ದೀವಿ ಈಗ ಆ ಸೈತಾನನಿಗೆ ಕೊಟ್ಟಂತ ಕೈಯನ್ನು ನಾವು ಬಿಟ್ಟು ಆ ಕೈಯನ್ನು ತೊಳೆದುಕೊಂಡು ಆ ಪ್ರಭುವಿನ ಜೊತೆಯಲ್ಲಿ ನಾವು ಸೇರಬೇಕು ಅದುವೇ ತಪಸ್ಸು ಕಾಲದ ಮೊದಲನೆಯ ವಾರದ ಒಂದು ಸುವಿಶೇಷ ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು ನೀನು ತಪ್ಪಿರುವೆ ಒಪ್ಪು ಮನುಜ ತಿದ್ದಿಕೋ ಮನುಜ ನಿನ್ನ ವರ್ತನೆಗಳಲ್ಲಿ ಪರಿವರ್ತನೆಯನ್ನು ಕಾಣು ಅದುವೇ ಆ ದೇವರು ನಮಗೆ ನೀಡುವಂತಹ ಸಂದೇಶ ನಾವೆಲ್ಲರೂ ಕೂಡ ತಪಸ್ಸು ಕಾಲವನ್ನು ಪ್ರಾರಂಭ ಮಾಡಿರುವ ಸಂದರ್ಭದಲ್ಲಿ ದೇವರ ಆ ಪ್ರಾಮಿಸ್ ಅವರು ನೆನಪಿನಲ್ಲಿಟ್ಟುಕೊಂಡಿರುವಾಗ ಅವರ ಒಡಂಬಡಿಕೆ ಶಾಶ್ವತವಾಗಿರುವಾಗ ನಾವು ದೇವರಲ್ಲಿ ಮಾಡಿರುವಂತಹ ಪ್ರತಿಜ್ಞೆಯನ್ನು ದೃಢವಾಗಿ ದೃಢ ಸಂಕಲ್ಪದಿಂದ ಪೂರೈಸಿಕೊಳ್ಳಲು ಬೇಕಾದ ವರದಾನಕ್ಕಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುವಾಗೋಣ ಆಮೆನ್